ಎರಡು ವಿಚಾರ. ಈ ಪಾದಯಾತ್ರೆ ಈ ದೇಶಕ್ಕೆ ಒಳ್ಳೆ ಇತಿಹಾಸ. ನಿಮ್ಮ ಹೆಜ್ಜೆ ನಿಮ್ಮ ಜೀವನಕ್ಕೆ ದೇಶಕ್ಕೆ ಒಂದು ಚೆನ್ನಿ. ಈಗ ನೀವು ಅಸೆಂಬ್ಲಿಯಲ್ಲಿ ಸೋತಿದ್ದೀರಿ, ಮತ್ತೆ ನಿಮ್ಮ ಶಾಸಕರನ್ನ ಮಾಡಿಕೊಳ್ಳಿಕ್ಕೆ ಮನೆ ಬಾಗಿಲಿಗೆ ಅವಕಾಶ ಸಿಕ್ಕಿದೆ. ಇಪ್ಪತ್ತೈದು ಕಿಲೋಮೀಟರ್ ರಾಹುಲ್ ಗಾಂಧಿ ಬಂದು ನಿಮ್ಮ ಕ್ಷೇತ್ರದಲ್ಲಿ ನಡೀತಾ ಇದ್ದಾರೆ, 3 ದಿನ ನಿಮ್ಮ ಜಿಲ್ಲೆಯಲ್ಲಿ ನಡೀತಾ ಇದ್ದಾರೆ ಅಂತಂದ್ರೆ ಕನಿಷ್ಠ 10 ಸೀಟ್ ಆದರೂ ಕೂಡ ನಿಮ್ಮ ಜಿಲ್ಲೆಯಲ್ಲಿ ನೀವು ಗೆಲ್ಲಲೇಬೇಕು. ಇಟ್ಕೊಳ್ಳಿ, 5 ವರ್ಷ ಶ್ರಮ ಪಟ್ಟಿದ್ದೆ. ನಾನು ಕೇಳ್ತಾ ಇರೋದು ನಿಮ್ಮ ಯಾಕೆ ಇಷ್ಟೊಂದು ಬಂದು ಭೇಟಿ ಮಾಡ್ತಾ ಇದ್ದೀನಿ ಅಂದ್ರೆ, ಒಂದೇ ಒಂದು ದಿನ ರಾತ್ರಿನೇ ಬಸ್ಸು ನಿಮ್ಮೂರು ಕರ್ಕೊಳ್ಳಿ, 7 ಗಂಟೆಗೆಲ್ಲ ಎದ್ದು ಆ ಸ್ಪಾಟಿಗೆ ಬಂದು ತಿಂಡಿ ತಿನ್ಕೊಂಡು ಬಂದು ಒಂದು 5 ಗಂಟೆ ನಡೀರಿ, ಮಧ್ಯಾಹ್ನ ಊಟ ಮಾಡ್ಕೊಂಡು ಅಲ್ಲೇ ಇರಿ. ಅದಾದ್ಮೇಲೆ ತಿರ್ಗಾ 6 ಗಂಟೆ ಒಂದು ಇಲ್ಲೊಂದು 5-6 ಕಿಲೋಮೀಟರ್ 7 ಕಿಲೋಮೀಟರ್ ನಡೀರಿ. ಅದಾದ್ಮೇಲೆ ಅದಾದ್ಮೇಲೆ ತಿಂಡಿ ಮೂರು ಹೋಗಿ. 5 ವರ್ಷ ಒಂದು ದಿನ ನಿಮ್ಗೆ ಕೊಡಕಾಗಲ್ಲ. ಇಡೀ ದೇಶ ಈಗ ಸ್ವತಂತ್ರ ನಡಿಗೆ ಬಂತು. ಎಲ್ಲಿ ನೀವು ಎಷ್ಟು ಜನ ಬಂದಿದ್ರು ನಿಮಗೆ ಗೊತ್ತು, ನೋಡಿದ್ರೆ ಯಾವ ರೀತಿ ಬಂದಿದ್ರು ಅಂತ. ಬೇಕಾದ ಅಡಿಗೆ ಬಂದಿದ್ವಿ, ಬಳ್ಳಾರಿ ದಾವಣಗೆರೆ ಬಂದಿದ್ವಿ, ಯಾರು ಮೆಂಬರ್ಶಿಪ್ ಮಾಡಿದ್ರು, ಯಾರೋಸ್ಕರ ಮಾಡಿದ್ರಿ? ನೀವು ಮತ್ತೆ ಈ ಪಕ್ಷ ಅಧಿಕಾರಕ್ಕೆ ತರಬೇಕು. ನೀವ್ಯಾರು ಮಾತಾಡ್ಕೋಬೇಕು, ನಿಮ್ಗೆ ನಿಮ್ಮ ಮಾತು ಕತ್ತಿಲ್ಲ ನನ್ಗೆ. ನೀವು ಕೊಡ್ಕೋಬೇಕು, ನಾನು ಇಲ್ಲಿ ಕರೆದಿರೋದು ನಿಮ್ಗೆ ಶಕ್ತಿ ಕೊಡ್ಲಿಕ್ಕೆ, ನೀವು ಸರಿಯಾದ ರೀತಿಯಲ್ಲಿ ನಿಮ್ಮ ಗೌರವನ ನೀವು ಕಾಪಾಡಲಿ ಅಂತ. ನೀವು ಬಂದು ತರೇ ತರ ಏನೇನೋ ಮದ್ ಮಧ್ಯ ಮಾತಾಡ್ತಾರ, ಯಾರು ಹೂನಲ್ಲ ಅವನು, ಯಾವ ನನ್ನಲ್ಲಿ ಸುಗಂಧ ಅದೇ ಹೂನಲ್ಲ ಅಂತ ಯಾವ ಹೂನ ಗೊತ್ತಿದೆ ನಿಮ್ಗೆ, ಯಾರು ನನಗೆ ಹಾಕ್ಬಾರ್ದು ನಾಳೆ ಕಂಟಸ್ಟ್ಬೇಕು. ಯಾರು ಸುಗಂಧ ರಾಜ ಆಗಲಿ ಯಾವ ಹೂನಾದ್ರು ನೀವು ರಾಹುಲ್ ಗಾಂಧಿಗೂ ಹಾಕ್ಬಾರ್ದು, ಯಾರು ಹಾಕ್ಬಾರ್ದು. ನೀವು ಕಾಂಗ್ರೆಸ್ ಪಕ್ಷ ಶಕ್ತಿ ಕೊಡಬೇಕು ಅಂತಂದ್ರೆ ನೀವು ಅಲ್ಲಿ ಹೆಜ್ಜೆ ಹಾಕ್ಬೇಕು, ನೀವು ನಡಿಬೇಕು. ಗಾಂಧಿಗೆ ಸಂದೇಶ ಹೋಗ್ಬೇಕು, ನಾವೆಲ್ಲ ಜಯಚಂದ್ರ ಮುಖಂಡತ್ವದಲ್ಲಿ ನಾವ್ ಹೆಜ್ಜೆ ಹಾಕ್ತಾ ಇದ್ದೀವಿ, ಡಿ ಕೆ ಶಿವಕುಮಾರ್ ಮುಖಂಡತ್ವದಲ್ಲಿ ಹೆಜ್ಜೆ ಹಾಕ್ತಾ ಇದ್ದೀವಿ, ರಾಹುಲ್ ಗಾಂಧಿ ಅವ್ರಿಗೆ ಶಕ್ತಿ ಕೊಡ್ತಾ ಇದ್ದೀವಿ, ಡಾಕ್ಟರ್ ಪರಮೇಶ್ವರ್ ಅವ್ರಿಗೆ ಶಕ್ತಿ ಕೊಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಅವ್ರಿಗೆ ಶಕ್ತಿ ಕೊಡ್ತಾ ಇದ್ದೀವಿ, ರಾಜನಿಗೆ ಶಕ್ತಿ ಕೊಡ್ತಾ ಇದ್ದೀವಿ, ಸರಾಕ್ಷರಿಗೆ ಶಕ್ತಿ ಕೊಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ನೀವೆಲ್ಲ ಮಲ್ಲಿಕಾರ್ಜುನ್ ಖರ್ಗೆಗೆ ಸಹಾಯ ಮಾಡ್ತಾ ಇದ್ದೀವಿ, ಮುನಿಯಪ್ಪನ್ ಸಹಾಯ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಂಡು ಎಲ್ಲ ಧರ್ಮದ ನಾಯಕರು, ಹಿಂದೂ ಧರ್ಮ ಇರ್ಬೋದು, ಮುಸಲ್ಮಾನ್ ಧರ್ಮ ಇರ್ಬೋದು, ಕ್ರೈಸ್ತ ಇರ್ಬೋದು, ಎಲ್ಲ ಸೇರಿ ನಾವೆಲ್ಲ ಒಂದು. ನಮ್ಮ ಗೌರವ ಇವತ್ತು ಏನ್ ಕಳ್ಕೊಂಡಿದ್ದೀವಿ ಅದನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಮನೆ ಬಾಗಿಲಿಗೆ ಇಡೀ ರಾಜ್ಯದ ನಾಯಕರು ಬರ್ತಾ ಇದ್ದಾರೆ. ಸುಮ್ಮನೆ ಖಾಲಿ ಟ್ರಕ್ ತಗೊಂಡು ಬಂದು ನನಗೆ ಕೇಳಕ್ ಬರ್ಕೊಂಡ್ರಿ. ನಿಮ್ ಶಕ್ತಿ ಪ್ರದರ್ಶನ ಇಲ್ಲಿಗೆ ಬಂದಾಗ ನೀವು ಪೂಜೆ ಬಂದವ್ರಿಗೆ ಅತಿಥಿ ಸತ್ಕಾರ ಮಾಡಿ ನೀರಾಕಿ ಊಟ ಹಾಕಿ ತಿಂಡಿ ಕೊಡಿ. ಜಯಚಂದ್ರಗೌಡರೇ, ನನ್ನ ಹತ್ರ 1 ರೂಪಾಯಿ ನೀವು ಕೊಡಕ್ ಹೋಗ್ಬೇಡಿ, ನಮ್ ಜನ ಕರ್ಕೊಂಡ್ಬರ್ತೀನಿ, ತಿಂಡಿ ಕೊಡ್ತೀನಿ, ನಿಮ್ಗೂ ಊಟ ಹಾಕ್ತೀನಿ, ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಜಯಚಂದ್ರ ಮಾತಾಡ ಕರೆದು ಮಾತಾಡಿದ್ದೀನಿ. ನೀವು ಯಾರು ಬರ್ತೀನಿ ಮಾಡ್ತೀನಿ ಅಂದ್ರೆ ಬರಲಪ್ಪ ಅವ್ರಿಗೆ, ಅವ್ರ ಹತ್ರ ಇರೋ ಸೂಟ್ ಕೇಸ್ ಎಲ್ಲ ತಗೊಂಡ್ ಬರ್ಲಿ, ಯಾವ ರೀತಿ ಅವ್ರಿಗೆ ಕೈ ಕೊಡ್ಬೇಕು ಮಾಡ್ತೀವಿ. ನಮ್ದು ಫೋಟೋ ಏನ್ ಹಾಕ್ಬಿಡ್ತೀವಿ, ನೀವು
ನಿಮ್ ಲೋಕಲ್ ಏನುಗಳು ನಿಮ್ಗೆ ಫೋಟೋ ಹಾಕೊಂಡು ಜನಸಂಘಟನೆ ಮಾಡುವಂತ ಕೆಲಸ ನೀವು ಮಾಡಿ ರೂಟ್ ನ ಮತ್ತೆ ಪರ್ಮಿಷನ್ ಬರ್ತಾರೆ ಮೀಟಿಂಗ್ ಮಾಡೋದಿಲ್ಲ. ನಿಮ್ಮ ಲೋಕಲ್ ಮಾತಾಡಿ ಯಾರ್ಯಾರು ಏನ್ ಮಾಡಬೇಕು ತೀರ್ಮಾನ ಮಾಡ್ಕೊಂಡು ಹೋಗ್ತೀನಿ ಆಯ್ತಲ್ಲ. ಜವಾಬ್ದಾರಿ ಪ್ರತಿ ಹಳ್ಳಿಗೂ ಆಮೇಲೆ ಬ್ಲಾಕ್ ಅಧ್ಯಕ್ಷರು ಆಮೇಲೆ ನಮ್ಮ ಸೆಕ್ರೆಟರಿ ಕಳಿಸ್ತೀನಿ ಪ್ರತಿ ಪಂಚಾಯತಿ ಪ್ರತಿ ಪಂಚಾಯತಿ ಹೋಗಿ ಪಾಪ್ಲೇಟ್ ಉಳಿಸ್ಕೊಂಡು ಪ್ರತಿ ಮನೆಯವರು ಕರಿಬೇಕು. ದಳ ಇರಲಿ ಬಿಜೆಪಿ ಇರಲಿ ಕಾಂಗ್ರೆಸ್ ಇರಲಿ ಬೇರೆ ಇನ್ನೊಂದು ಪಾರ್ಟಿ ಇರಲಿ ಅವ್ರ ಮನೆ ಬಾಗಿಲು ಹೋಗಿ ಒಂದು ಪಾಂಪ್ಲೇಟ್ ಕೊಟ್ಬಿಟ್ಟು ಐದು ವಿಚಾರಕ್ಕೆ ನಡೀತಾ ಇದೀವಿ. ಒಂದು ಎಲ್ಲ ಸರ್ವ ಜನಾಂಗ ಶಾಂತಿಯ ತೋಟ ನಿರ್ಮಾಣ ಆಗ್ಬೇಕು. ನಿರುದ್ಯೋಗ ಸಮಸ್ಯೆ ಬಗೆಹರಿಬೇಕು. ಭ್ರಷ್ಟಾಚಾರ ಏನಿದೆ ಈ ಮಹಿಳೆಯರು ಅದನ್ನು ತೊಲಗಬೇಕು. ಈ ಮಹಿಳೆಯರಿಗೆ ಶಕ್ತಿ ಕೊಡಬೇಕು, ರೈತರಿಗೆ ಶಕ್ತಿ ಕೊಡಬೇಕು. ಈ ಕೆಲವು ಐದು ವಿಚಾರಗಳನ್ನ ಎಲ್ಲಾ ವರ್ಗದ ಜನರನ್ನ ನಾವು ಕಾಪಾಡಿಕೊಂಡು ಹೋಗುವಂತ ಕೆಲಸ. ಜಯಚಂದ್ರ ಹೇಳ್ದಂಗೆ ಮತ್ತೊಂದು ಈ ದೇಶಕ್ಕೆ ಬದಲಾವಣೆಯನ್ನ ಕರ್ನಾಟಕದ ಮುಖಾಂತರ ತಾವು ಮಾಡಬೇಕು. ಅಷ್ಟಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ಹೇಳಿ ತಮ್ಮ ಪ್ರಾಸಿ ನನ್ನ